ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಲುಮೆ ಸಂಸ್ಥೆ ಮತದಾರರ ಡೀಟೇಲ್ಸ್ ಯಾಕೆ ಸಂಗ್ರಹಿಸುತ್ತಿತ್ತು ಗೊತ್ತಾ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ನೀವು ಹೇಗಿತ್ತು ಇವರ ಪ್ಲಾನ್ ಯಾಕೆ ಅವರು ಕಂಪ್ಲೀಟ್ ಮಾಹಿತಿ ತೆಗೆದುಕೊಳ್ಳತಾ ಇದ್ದರು ಮಾಹಿತಿ ಸಂಗ್ರಹಿಸಿ ರಾಜಕೀಯ ವ್ಯಕ್ತಿಗಳ ಜೊತೆ ಹೇಗೆ ಮಾತುಕತೆ ನಡೆಸುತ್ತಾ ಇದ್ದರು ಇವರ ಸಂಚು ಏನಾಗಿತ್ತು ಯಾವ ಪ್ಲಾನ್ ಹೇಳಿ ರಾಜಕೀಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡುತ್ತಿದ್ರು ಗೊತ್ತಾ ನೂಹೆ ಮಾಡದಂತ ಪ್ಲಾನ್ ಮಾಡಿದ್ರು ಈ ಬಗ್ಗೆ ಟಿವಿ 5 ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಹಾಗಾದ್ರೆ ಇವರು ಯಾಕೆ ಮತದಾರರ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೇಳ್ತಾ ಇದ್ರು ನಿಮ್ಮ ಜಾತಿ ಯಾವುದು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರಿ ನೀವು ಯಾವ ರಾಜ್ಯದವರು ಎಷ್ಟು ವರ್ಷಗಳಿಂದ ನೆಲೆಸಿದಿರಿ ಇದರ ಹಿಂದೆ ಒಂದು ಲೆಕ್ಕಾಚಾರ ಇತ್ತು ಆ ಲೆಕ್ಕಾಚಾರವನ್ನು ಕೇಳಿದ್ರೆ ನಿಜಕ್ಕೂ ಬೆಂಗಳೂರು ಜನ ದಂಗಾಗಿ ಹೋಗೋದು ಗ್ಯಾರಂಟಿ ಈ ಪ್ರಕರಣಕ್ಕೆ ಪ್ರಮುಖವಾದಂತ ಪುಷ್ಟಿ ಈಗ ಸಿಗ್ತಾ ಹೋಗ್ತಾ ಇದೆ ರಾಜಕೀಯ ವ್ಯಕ್ತಿಗಳ ಎಲೆಕ್ಷನ್ ಬಜೆಟ್ ಕಮ್ಮಿ ಮಾಡೋದೇ ಚಿಲುಮೆಯ ಪ್ಲಾನ್ ಆಗಿತ್ತು ಹೆಂಗ್ ಕಮ್ಮಿ ಮಾಡ್ತಾ ಇದ್ರು ಎಲ್ಲಿಂದ ಎಲ್ಲಿ ತರ್ತಾ ಇದ್ರು ಬಜೆಟ್ ಅನ್ನ ನೋಡಿ 20 ಕೋಟಿ ಖರ್ಚು ಒಂದೇ ವಿಧಾನಸಭಾ ಚುನಾವಣೆಗೆ ಅಂತಂದ್ರೆ ಅದನ್ನ 10 ಕೋಟಿಗೆ ತರ್ತಾ ಇದ್ರು 10 ಕೋಟಿ ಕಡಿಮೆ ಮಾಡ್ತಿದ್ರು ಅವನಿಗೆ ಎಂಎಲ್ಎ ಕ್ಯಾಂಡಿಡೇಟ್ ಗೆ ಇದೇ ಪ್ಲಾನ್ ಇಟ್ಕೊಂಡು ರಾಜಕಾರಣಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದ ಈ ರವಿಕುಮಾರ್ ಈಗ ಅರೆಸ್ಟ್ ಆಗಿದನಲ್ಲ ಅವನು ಯಾಕೆ ಇವರಿಗೆ ಲಾಭ ಆಗ್ತಾ ಇತ್ತು ಹಾಗಾದ್ರೆ ಮತದಾರರ ಸಮೀಕ್ಷೆಯಿಂದ ಹೇಗೆ ಬಜೆಟ್ ಕಮ್ಮಿ ಮಾಡುತ್ತಾ ಇದ್ರು ನೋಡಿ ಯಾವ ತರ ಪ್ಲಾನ್ ಮಾಡಿದ್ರು ಅಂತ ಹೇಳಿ 20 ಕೋಟಿ ಸಿಬ್ಬಂದಿಯಿಂದ ಮತದಾರರ ಪ್ರತಿ ಡೀಟೇಲ್ಸ್ ಅನ್ನು ರವಿಕುಮಾರ್ ಸಂಗ್ರಹ ಮಾಡ್ತಾ ಇದ್ದ ಅಂದ್ರೆ ಈಗ ಒಬ್ಬ ವಿಧಾನಸಭಾ ಚುನಾವಣೆಗೆ ಕ್ಯಾಂಡಿಡೇಟ್ ನಿಲ್ತಾ ಇದ್ದಾನೆ ಅಥವಾ ಈಗ ಸಿಟ್ಟಿಂಗ್ ಎಂಎಲ್ಎ ಏನಿದ್ದಾರೆ ಅವರಿಂದ ಮಾಹಿತಿನ ತೆಗೆದುಕೊಳ್ಳಿ ಸರ್ ಹಿಂಗೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತದಾರರು ಇದ್ದಾರೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ ನಿಮ್ಮ ಬಜೆಟ್ ಅನ್ನು ಕಡಿಮೆ ಮಾಡ್ತೀನಿ ನೀವು ಜಾಸ್ತಿ ಖರ್ಚು ಮಾಡೋದು ಬೇಡ ಈಗ 20 ಕೋಟಿ ಅಂದ್ರೆ 10 ಕೋಟಿ 10 ಕೋಟಿ ಅಲ್ಲ ನನಗೊಂದು 2 ಕೋಟಿ ಹಿಂಗೆ ಹಿಂಗೆ ಪ್ಲಾನ್ ಮಾಡ್ತಾ ಇದ್ದ ಈ ಪ್ಲಾನ್ ಆದಮೇಲೆ ಅವನು ಆ ಶಾಸಕರು ಅಥವಾ ಕ್ಯಾಂಡಿಡೇಟ್ ಇರ್ತಿದ್ರಲ್ಲ ಅವರಿಗೆ ಬೇಡಿಕೆ ನೀಡುತ್ತಿದ್ದ ಆ ಡಿಮ್ಯಾಂಡ್ ಮೇಲೆ ವ್ಯಾಪಾರ ವ್ಯವಹಾರನ್ನ ಕುದುರಿಸ್ತಾ ಹೋಗ್ತಾ ಇದ್ದ ಹಾಗಾದ್ರೆ ಪ್ರತಿಯೊಬ್ಬರ ಡೀಟೇಲ್ಸ್ ಹೇಗೆ ಪಡೆದುಕೊಳ್ಳುತ್ತಾ ಇದ್ರು ಗೊತ್ತಾಗದ್ರೆ ನೋಡಿ ಯಾವ ರೀತಿ ಇವರು ಡೀಟೇಲ್ಸ್ ಅನ್ನು ಕಲೆ ಹಾಕ್ತಾ ಇದ್ರು ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ರು ಬಿಎಲ್ಒ ಅಂತ ಹೇಳ್ಕೊಳ್ತಾ ಇದ್ರು ಜನರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ 5 ಲಕ್ಷದಲ್ಲಿ ಎಷ್ಟು ಜನ ಸ್ಥಳೀಯರು ಎಷ್ಟು ಜನ ವಲಸಿಗರು ಎಷ್ಟು ಜನ ಇಲ್ಲಿದ್ದಾರೆ ಎಷ್ಟು ಜನ ಬೇರೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅವ್ರದ್ದು ವೋಟರ್ ಐಡಿ ಇದೆಯೋ ಇಲ್ವೋ ಯಾರ್ಯಾರು ಸ್ಥಳೀಯ ಮತಕ್ಷೇತ್ರಕ್ಕೆ ವೋಟಿಂಗ್ ಹೊಂದಿದ್ದಾರೆ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ರು ಇವರು ಇವರ ವೋಟ್ ಎಲ್ಲಿದೆ ಅಂತ ಯಾರ್ಯಾರು ಬೇರೆ ಕ್ಷೇತ್ರದ ವೋಟಿಂಗ್ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈಗ ಉದಾಹರಣೆಗೆ ಪಕ್ಕದ ಕ್ಷೇತ್ರ ಹೆಬ್ಬಾಳ ಅಲ್ಲಿ ಯಲಹಂಕ ಪಕ್ಕದ ಅಥವಾ ಹೆಬ್ಬಾಳದಿಂದ ಕನ್ಫ್ಯೂಸ್ ಆಗ್ಬಾರ್ದು ಆ ಥರ ಎಷ್ಟು ಜನ ವೃದ್ಧರಿದ್ದಾರೆ ಎಷ್ಟು ಜನ ಯುವಕರಿದ್ದಾರೆ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಅದರ ಜೊತೆಗೆ ಎಷ್ಟು ಜನ ಅವಿದ್ಯಾವಂತರಿದ್ದಾರೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಈ ರವಿಕುಮಾರ್ ಕಲೆ ಹಾಕಿಸ್ತಿದ್ದ ತಮ್ಮ ಸಿಬ್ಬಂದಿಗಳ ಮೂಲಕ ಅಂದ್ರೆ ಇವನ ಉದ್ದೇಶ ಬಜೆಟ್ ಇರ್ತದಲ್ವ ಎಲೆಕ್ಷನ್ ಖರ್ಚು ಬಜೆಟ್ ಅದನ್ನ ಕಡಿಮೆ ಮಾಡಿಸಿ ಆ ಕಡಿಮೆ ಅದರಲ್ಲಿ 10 ಕೋಟಿ ಕಡಿಮೆ ಮಾಡಿಸಿ 10 ಕೋಟಿಯಲ್ಲಿ ಇವಂಗು ಸ್ವಲ್ಪ ತಗೊಳ್ಳೋದು ಈ ರೀತಿ ಆತ ಅಕ್ರಮವನ್ನ ಮಾಡ್ತಾ ಇದ್ದ ರಾಜಕೀಯ ನಾಯಕರನ್ನ ಆತ ಟಾರ್ಗೆಟ್ ಮಾಡಿಕೊಂಡು ಅದರಲ್ಲೂ ಒಳ್ಳೆ ಕುಳುಗಳನ್ನ ಈತ ಟಾರ್ಗೆಟ್ ಮಾಡ್ತಿದ್ದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸುರಾಜ್ ಬಸುರಾಜ್ ಈಗ ರವಿಕುಮಾರ್ ಬಂಧನ ಆಗಿದೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ಹೊರಬೀಳ್ತಾ ಇದೆ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು ಇವರ ದುಡ್ಡು ಹೊಡೆಯುವಂತ ಪ್ಲಾನ್ ಹೇಗಿತ್ತು ಮತದಾರರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡಲಾಗ್ತಾ ಇತ್ತು ಪ್ರಭು ಏನು ಚಿಲುಮೆ ಸಂಸ್ಥೆ ಏನಿದೆ ಚಿಲುಮೆ ಸಂಸ್ಥೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇತ್ತು 2018ರಿಂದ ಇದು ಕಾರ್ಯನಿರತವಾಗಿ ಕೆಲಸವನ್ನು ಮಾಡ್ತಾ ಇತ್ತು ಅಂದರೆ ಪ್ರಮುಖವಾಗಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಕೂಡ ಕೆಲಸವನ್ನು ಮಾಡಿ ಅಂದರೆ ಮತದಾರರ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳಿಗೆ ಅಪ್ರೋಚ್ ಮಾಡೋದು ಮತ್ತು ಈ ಏರಿಯಾದಲ್ಲಿ ಇಷ್ಟಿಷ್ಟು ಮತಗಳಿದೆ ಮತ್ತು ಇಷ್ಟು ಮತಗಳು ಈ ಸೀಮಿತವಾಗಿದೆ ಅನ್ನುವುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ನಿನ್ನೆ ದಿವಸ ಕೂಡ ರವಿಕುಮಾರ್ ಅಂದರೆ ಚಿಲುವೆ ಸಂಸ್ಥೆಯ ಏನು MD ಆಗಿರುವಂಥ ರವಿಕುಮಾರ್ ಮತ್ತು ಕೃಷ್ಣಪ್ಪ ಕೂಡ ನಿನ್ನೆ ಸಾಯಂಕಾಲ ಕೂಡ ಅರೆಸ್ಟ್ ಆಗಿರುವಂಥದ್ದು ಅಂದರೆ ಇವು
ಇವರು ಯಾವ ರೀತಿಯಾಗಿ ಪ್ಲಾನ್ ಅನ್ನು ಹಾಕ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ಯಾವುದೋ ಒಂದು ಮತಕ್ಷೇತ್ರ ಇತ್ತು ಅಂದ್ರೆ ಅಲ್ಲಿ ಸರಿಸುಮಾರು 5 ಅಥವಾ 10 ಲಕ್ಷ ಮತಗಳು ಇದ್ದು ಅಂದ್ರೆ ಆ ಮತಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇವರು ಫಸ್ಟ್ ಗೆ ಪಡೆದುಕೊಳ್ತಾ ಇದ್ರು ಅದಲ್ಲದೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳನ್ನು ಬಿಟ್ಟು ಆ ಏರಿಯಾದಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರು ಅದಲ್ಲದೆ ಪ್ರಮುಖವಾಗಿ ಇವರು ಸ್ವತಃ ಅವರ ಸಂಸ್ಥೆನ ಎರಡು ಆಪ್ ಗಳನ್ನು ಕೂಡ ಹೊಂದಿತ್ತು ಅಂದ್ರೆ ಒಂದು ಡಿಜಿಟಲ್ ಸಮೀಕ್ಷೆ ಆಪ್ ಮತ್ತು ಒಂದು ಗರುಡ ಆಪ್ ಅನ್ನುವಂತ ಎರಡು ಆಪ್ ಗಳನ್ನು ಕೂಡ ಇವರು ಹೊಂದಿದ್ರು ಆ ಆಪ್ ಗಳಲ್ಲಿ ಪ್ರಮುಖವಾಗಿ ಆ ಡಿಜಿಟಲ್ ಸಮೀಕ್ಷೆ ಆಪ್ ಏನಿದೆ ಆ ಡಿಜಿಟಲ್ ಸಮೀಕ್ಷೆ ಆಪ್ ಅಲ್ಲಿ ಎಲ್ಲಾ ಕಂಟೆಂಟ್ ಅನ್ನು ಕೂಡ ಇವರು ಅಲ್ಲಿ ಫಿಲ್ ಅನ್ನು ಮಾಡ್ತಾ ಇದ್ರು ಅಂದ್ರೆ ಯಾವೂರು ಯಾವ ಏರಿಯಾದವರು ಮತ್ತು ಅವರು ಎಲ್ಲಿಂದ ಬಂದಿದ್ರು ಅಂದ್ರೆ ವಲಸಿಗರ ಅಥವಾ ಇಲ್ಲಿಯವರ ಅನ್ನುವಂತದ್ದು ಕೂಡ ಪ್ರಮುಖವಾಗಿ ಫಿಲ್ ಮಾಡ್ತಾ ಇದ್ರು ಅದಲ್ಲದೆ ಅವರು ಏನು ರುದ್ರ ಅಂದ್ರೆ ವಯಸ್ಸು ಆಗಿರುವಂತ ರುದ್ರ ಅಥವಾ ಏನು ಅನ್ಎಜುಕೇಟೆಡ್ ಮತ್ತು ಎಜುಕೇಟೆಡ್ ಅನ್ನೋದರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ಅದರಲ್ಲಿ ಫಿಲ್ ಮಾಡ್ತಾ ಇದ್ರು ಅದಾದ ಬಳಿಕ ಕೆಲವೊಂದಿಷ್ಟು ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಪ್ರಮುಖ ರಾಜಕಾರಣಿಗಳು ಏನು ಚುನಾವಣೆಗೆ ಸ್ಪರ್ಧಿಸಬೇಕನ್ನುವಂತವರು ಮತ್ತೆ ಈ ಹಿಂದೆ ಚುನಾಯಿತರಾಗಿ ಆರಿಸಿ ಹೋದಂತ ವ್ಯಕ್ತಿಗಳಿಗೆ ಅವರಿಗೆ ಅಪ್ರೋಚ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ನಮ್ಮತ್ರ ಇಷ್ಟಿಷ್ಟು ಡಾಟಾ ಇದೆ ಈ ಮತಕ್ಷೇತ್ರದಲ್ಲಿ ಇಷ್ಟಿಷ್ಟು ಡಾಟಾ ಇದೆ ನಮ್ಮತ್ರ ನೀವು ಸರಿಸುಮಾರು ಚುನಾವಣೆಯಲ್ಲಿ 20 ಕೋಟಿ 30 ಕೋಟಿ ಖರ್ಚು ಮಾಡೋಕ್ಕಿಂತ ಬದಲು 10 15 ಕೋಟಿಯಲ್ಲಿ ನಿಮಗೆ ಚುನಾವಣೆಯಲ್ಲಿ ಆರಿಸಿ ಬರುವಂತ ರೀತಿಯಲ್ಲಿ ನಿಮಗೆ ಮಾಡ್ತಿದ್ವಿ ಅನ್ನುವಂತ ಅನುಮಾನ ಕೂಡ ಒಂದು ಉಂಟಾಗ್ತಾ ಇರುವಂತದ್ದು ಅಂದ್ರೆ ಆ ನಿಟ್ಟಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿ ಏನು ಮತಗಳನ್ನು ಲೆಕ್ಕವನ್ನಾಗಿರ್ಬೋದು ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ತದನಂತರವಾಗಿ ರಾಜಕಾರಣಿಗಳ ಜೊತೆ ಒಂದು ಪ್ಲಾನ್ ಅನ್ನು ಮಾಡಿ ರಾಜಕಾರಣಿಗಳಿಗೆ ಅಪ್ರೋಚ್ ಮಾಡ್ತಾ ಇದ್ರು ಅದಲ್ಲದೆ ಅಪ್ರೋಚ್ ಮಾಡಿ ಅವರಿಗೆ ಮುಂಬರುವಂತ ಚುನಾವಣೆಯಲ್ಲಿ ಚುನಾವಣೆಗೆ ಆ ಅಮೌಂಟ್ ಏನಿರುತ್ತೆ ಅಂದ್ರೆ ಖರ್ಚು ಅನ್ನೋ ಅಮೌಂಟ್ ಏನಿರುತ್ತೆ ಅದು ಕಡಿಮೆ ಮಟ್ಟದ ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಮಟ್ಟದ ಖರ್ಚನ್ನು ಮಾಡುವಂತ ನಿಟ್ಟಿನಲ್ಲಿ ಡಾಟಾವನ್ನು ಕಲೆಕ್ಟ್ ಮಾಡಿ ಮತ್ತು ಆ ರೀತಿಯಾಗಿ ಪ್ರಿಪೇರ್ ಅನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಅನುಮಾನ ಉಂಟಾಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರವಿಕುಮಾರ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಅದಲ್ಲದೆ ಏನು ಈ ಯಾವ್ಯಾವ ಮತಕ್ಷೇತ್ರದಲ್ಲಿ ಇವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಪೊಲೀಸ್ ತನಿಖೆ ಬಳಿಕ ತಿಳಿದು ಬರಲಿದೆ ಪ್ರಭು ಅಂದ್ರೆ ಬಸವರಾಜ್ ಈಗಾಗಲೇ ಕೆಲವೊಬ್ಬ ಅಂದ್ರೆ ಸಂಭಾವ್ಯ ಅಭ್ಯರ್ಥಿಗಳಿದ್ದಾರಲ್ಲ ಅವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಚಿಲುಮೆ ಸಂಸ್ಥೆಗೆ ಅನ್ನುವಂಥ ಅನುಮಾನಗಳಿದ್ದಾವೆ ಅಂದ್ರೆ ಇವರ ಟಾರ್ಗೆಟ್ ಏನಾಗ್ತಾ ಇತ್ತು ಗೆಲ್ಲುವಂಥ ಅಭ್ಯರ್ಥಿಗಳು ಅಥವಾ ಸಿಟ್ಟಿಂಗ್ ಎಂಎಲ್ಎಗಳು ಈ ರೀತಿ ಪ್ಲಾನ್ ಮಾಡ್ತಾ ಇದ್ರಾ ಅಂತೇಳಿ ಪ್ರಭು ಏನಂದ್ರೆ ಇವರು ಏನು ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಆ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಯಾರು ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ ಮತ್ತು ಈ ಹಿಂದೆ ಚುನಾಯಿತ ಅಭ್ಯರ್ಥಿಗಳು ಯಾರಾದರೆ ಅವರೆಲ್ಲವರನ್ನು ಕೂಡ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಮತ್ತು ಆ ನಿಟ್ಟಿನಲ್ಲಿ ಅವರು ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ರು ಆ ಸಮೀಕ್ಷೆ ಅವರಿಗೆ ಜಾತಿವಾರು ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ರು ಅದಲ್ಲದೆ ಪ್ರಮುಖವಾಗಿ ಅವರು ವಲಸಿಗರು ಯಾರು ಅದಲ್ಲದೆ ಏನು ಇಲ್ಲಿ ಅಸಲಿಯ ಓಟ್ಗಳು ಯಾರು ಮತ್ತು ಏನು ಅನ್ಎಜುಕೇಟೆಡ್ ಓಟ್ಗಳು ಯಾವುದು ಮತ್ತು ಪ್ರಮುಖವಾಗಿ ಎಜುಕೇಟೆಡ್ ಓಟ್ಸ್ಗಳು ಯಾರು ಅವರೆಲ್ಲವನ್ನು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಅವರು ಕಲೆ ಹಾಕ್ತಿದ್ರು ಕಲೆ ಹಾಕಿ ಮುಂಬರುವಂಥ ಏನು ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಅವರು ಯಾರು ಚುನಾವಣೆ ಅಭ್ಯರ್ಥಿ ಸಂಭಾವ್ಯ ಅಭ್ಯರ್ಥಿ ಏನಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಒಂದು ರೀತಿಯಾಗಿ ಶಂಕೆ ಉಂಟಾಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಕೂಡ ಅದಲ್ಲದೆ ಏನು ಈ ಹಿಂದೆ ಚುನಾಯಿತರಾಗಿರುವಂಥವ್ರು ಅಂದರೆ ಸೋಲಿನ ಸೋಲಿನ ಒಂದು ಭಯ ಇರುತ್ತಲ್ಲ ಅಂಥ ವ್ಯಕ್ತಿಗಳಿಗೆ ಇವರು ಅಪ್ರೋಚ್ ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಅವರಿಗೆ ಇಂಡೈರೆಕ್ಟಾಗಿ ಫಂಡಿಂಗ್ ಅನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಅನುಮಾನ ಉಂಟಾಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಇವರು ಯಾರಿಗೆಲ್ಲ ಡಾಟಾವನ್ನು ಕೊಟ್ಟಿದ್ದಾರೆ ಮತ್ತು ಇವರಿಗೆ ಬಿ ಬಿ ಎಂ ಪಿ ಆರೋಗಳು ಕೂಡ ಸಾಥನ್ನು ಕೊಟ್ಟಿದ್ರ ಅನ್ನುವಂಥದ್ದು ಈಗಾಗಲೇ ಕೂಡ ಬಿ ಬಿ ಎಂ ಪಿಯ ಏನು ಮಹದೇವಪುರ ಆರೋನು ಕೂಡ ಈಗಾಗಲೇ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ಈಗಾಗಲೇ 28 ಏನು ಕ್ಷೇತ್ರಗಳಿದೆ 28 ಕ್ಷೇತ್ರಗಳಲ್ಲಿ ಕೂಡ ಬಿ ಬಿ ಎಂ ಪಿ ಆರೋಗಳಿಗೆ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿರುವಂಥದ್ದು ಅದಲ್ಲದೆ ಏನು ಏನು ಚಿಲುಮೆ ಸಂಸ್ಥೆಯ ಸಿಬ್ಬಂದಿಗಳೇನಿದ್ದಾರೆ ಅಂದರೆ ಚಿಲುಮೆ ಸಂಸ್ಥೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದಿನ ದಿವಸಗಳ ದಿನದಲ್ಲಿ ಕೆಲಸವೇನು ಏನು ಮಾಡಿದ್ರು ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಮತ್ತು ಆ ಆ್ಯಪ್ನ ಏನು ಡೆವಲಪರ್ಸ್ ಏನಿದ್ದಾರೆ ಅವನನ್ನು ಕೂಡ ಈಗಾಗಲೇ ನಿನ್ನೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಮತ್ತು ಇವರು ಯಾವ ರೀತಿಯಾಗಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ರು ಮತ್ತು ಅದು ಆ ಸಾಫ್ಟ್ವೇರ್ ಅನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಿದ್ದ ಮತ್ತು ಆ ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿಯಾಗಿ ಡಾಟಾ ಕಲೆಕ್ಟ್ ಆಗ್ತಾ ಇತ್ತು ಮತ್ತು ಅದರಲ್ಲಿ ಏನೇನು ಆಪ್ಷನ್ಸ್ ಇತ್ತು ಅದರ ಸಂಪೂರ್ಣವಾದಂಥ ಮಾಹಿತಿ ಕೂಡ ಪೊಲೀಸರು ಈಗಾಗಲೇ ತಿಳಿದುಕೊಳ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ನಿನ್ನೆ ಸಾಯಂಕಾಲ ಕೂಡ ರವಿಕುಮಾರ ಮತ್ತು ಕೃಷ್ಣಪ್ಪ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಈಗಾಗಲೇ ಕೂಡ ಅವರನ್ನು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಇವರು ಯಾವ ರೀತಿಯಾಗಿ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ರು ಮತ್ತು ಪ್ರಮುಖ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಯಾವ ರೀತಿಯಾಗಿ ಅಪ್ರೋಚ್ ಅನ್ನು ಮಾಡ್ತಾ ಇದ್ರು ಪ್ರಮುಖವಾಗಿ ಅವರು ಯಾವ ರೀತಿಯಾಗಿ ಈ ಮತಕ್ಷೇತ್ರದಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರು ಎಷ್ಟು ಜನ ಅಲ್ಲಿ ಅವರ ಸಿಬ್ಬಂದಿಯನ್ನು ಬಿಟ್ಟು ಸಮೀಕ್ಷೆಯನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ತನಿಖೆ ಬಳಿಕ ತಿಳಿದು ಬರಲಿದೆ ಪ್ರಭು ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ನೋಡಿ ಎಂತಿಂತ